ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ನಾಗರಾಜ್ ಎಸ್ ಅಂಗಡಿ, ಆತ್ರೇಯ ಆಯುರ್ವೇದಾಲಯ, ದುರ್ಗಿಗುಡಿ, ಶಿವಮೊಗ್ಗ. ಆತ್ಮೀಯ ವೀಕ್ಷಕರೇ, ಬಹುದಿನಗಳಿಂದ ಕೆಲವೊಂದು ಆರೋಗ್ಯ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚ್ಕೊತಾನೆ ಬಂದಿದ್ದೇನೆ. ಇಂದು ಅತಿ ವಿಶೇಷವಾಗಿರ್ತಕ್ಕಂಥ ಒಂದು ಆರೋಗ್ಯ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊತೀನಿ. ಆತ್ಮೀಯ ವೀಕ್ಷಕರೇ, ಜಗತ್ತಿನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಒತ್ತಡಕ್ಕೆ, ಸ್ಟ್ರೆಸ್ ಮತ್ತು ಸ್ಟ್ರೇನ್ಗೆ ಒಳಗಾಗಿ, ಕಾರ್ಟಿಸೋಲ್ ಹಾರ್ಮೋನ್ನ ಒತ್ತಡಕ್ಕೆ ಒಳಗಾಗಿ ತಮ್ಮ ಕೂದಲುಗಳನ್ನು, ಉದುರುವಿಕೆ, ಕೇಶಪತನ, ಕೇಶ ಚ್ಯುತನ, ಕೇಶ ಸ್ಫುಟನ, ಈ ಥರದ ಹತ್ತು ಹಲವಾರು ಸಮಸ್ಯೆಗಳಿಗೆ ಬಲಿಯಾಗ್ತಿದ್ದಾರೆ. ಇಂತಹ ಸಮಸ್ಯೆಗಳಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನಪ್ಪ ಅಂತಂದರೆ, ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಇನ್ನೊಂದು ಸ್ಟ್ರೆಸ್ ಸ್ಟ್ರೇನ್ ಆಗಿರುತ್ತೆ, ಮತ್ತು ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳದೇನೆ, ಅಂದರೆ ಹೆಚ್ಚು ಹೆಚ್ಚು ಈ ಖಾರ ಇರತಕ್ಕಂಥ ಆಹಾರಗಳು, ಉಪ್ಪಿರತಕ್ಕಂಥ ಆಹಾರಗಳು ಮತ್ತು ಹುಳಿ ಇರತಕ್ಕಂಥ ಆಹಾರಗಳನ್ನು ಹೆಚ್ಚು ಸೇವನೆ ಮಾಡೋದ್ರಿಂದ, ಅಥವಾ ಈ ಚಿಪ್ಸ್, ಕುರುಕುರೆ, ಐಸ್ಕ್ರೀಮ್, ಕೋಲ್ಡ್ ವಾಟರ್, ಫ್ರಿಜ್ ನೀರು, ಹಾಗೆ ಉಪ್ಪು ಹಿಡಿದಿರತಕ್ಕಂಥ ಬಿಸ್ಕೀಟು, ಬ್ರೆಡ್, ಹಾಗೆ ಇತರ ಆಹಾರ ದ್ರವ್ಯಗಳನ್ನು ಕ್ರಮಬದ್ಧವಾಗಿ ತಿನ್ನದೆ, ಮತ್ತು ಚೈನೀಸ್ ಫುಡ್, ಜಂಕ್ಸ್ ಫುಡ್, ಈ ಥರದ ಆಹಾರಗಳನ್ನು ಅತಿ ಹೆಚ್ಚು, ನಾರ್ತ್ ಇಂಡಿಯನ್ ಫುಡ್ಡನ್ನು ಬಳಸೋದ್ರಿಂದ, ಮತ್ತು ರಾತ್ರಿ ಸಮಯದಲ್ಲಿ ಚೆನ್ನಾಗಿ ನಿದ್ರೆ ಮಾಡದೇ ಇರುವುದರಿಂದ, ಡೇ ಸಮಯದಲ್ಲಿ ನಿದ್ರೆ ಮಾಡೋದ್ರಿಂದ, ಮತ್ತು ಒತ್ತಡಕ್ಕೆ ಒಳಗಾಗಿ ಕೆಲಸ ಮಾಡೋದ್ರಿಂದ, ಪ್ರೀತಿಯಿಂದ ಕೆಲಸ ಮಾಡದೇ ಒತ್ತಡದಲ್ಲಿ ಕೆಲಸ ಮಾಡೋದ್ರಿಂದ, ಮತ್ತು ಬೇಗನೆ ಹಸುವಾಗದೇ ಇದ್ದಾಗ ಸಮಯದಲ್ಲಿ ಆಹಾರ ತಿನ್ನುವುದು, ಹಸುವಾದ ಮೇಲೂ ಆಹಾರ ತಿನ್ನದೆ ಆನಂತರ ಆಹಾರವನ್ನು ತಿನ್ನುವುದು, ಅಜೀರ್ಣ ಆಗುವುದು, ಅಧ್ಯಶನ ಆಗುವಂಥದ್ದು, ಮತ್ತು ಅತಿ ಭಕ್ಷಣವನ್ನು ಮಾಡುವಂಥದ್ದು, ವಿಷಮಾಸನವನ್ನು ಮಾಡುವಂಥದ್ದು, ಸಮಾಸನವನ್ನು ಮಾಡುವಂಥದ್ದು, ಇವೆಲ್ಲವೂ ಕೂಡ ಈ ಕೇಶ ಪತನಕ್ಕೆ ಪ್ರಮುಖವಾದ ಕಾರಣ ಆಗುತ್ತೆ. ಅಷ್ಟೇ ಅಲ್ಲ, ನಾವು ಪ್ರಮುಖವಾಗಿ ತಲೆಗೆ ಎಣ್ಣೆಯನ್ನು ಲೇಪಿಸದೇ ಇರತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥದ್ದು ಅನಿವಾರ್ಯವಾದ ಕಾರಣವಾಗಿದೆ. ಆತ್ಮೀಯ ವೀಕ್ಷಕರೇ, ಇಂದು ಕೇಶಕ್ಕೆ ಲೇಪನವನ್ನು, ಕೇಶ ಮಜ್ಜನವನ್ನು, ಕೇಶಕ್ಕೆ ತೈಲ ಅಭ್ಯಂಗವನ್ನು ಮಾಡದೇ ಇರುವಂಥದ್ದು ಪ್ರಮುಖವಾದ ಕಾರಣ ಆತ್ಮೀಯ ವೀಕ್ಷಕರೇ. ಮತ್ತು ವಿಟಾಮಿನ್ಸ್ಗಳ ಕೊರತೆ ಆತ್ಮೀಯ ವೀಕ್ಷಕರೇ, ಜಿಂಕ್ ಆಗಿರ್ಬೋದು, ಕ್ಯಾಲ್ಸಿಯಂ, ಐರನ್ ಆಗಿರ್ಬೋದು, ಹಾಗೂ ಇತರೆ ನ್ಯೂಟ್ರಿಯೆಂಟ್ಸ್ನ ಕೊರತೆಯಿಂದನೂ ಕೂಡ ಕೇಶವು ಉದುರುತ್ತೆ. ಹಾಗೆ ಹೇರ್ ರೂಟ್ ಪಾಲಿಕಲ್ ಹಾಳಾಗಿರೋದ್ರಿಂದನೂ ಕೂಡ ಈ ಕೇಶಪತನ ಆಗುತ್ತೆ. ಆತ್ಮೀಯ ವೀಕ್ಷಕರೇ, ಇಂತಹ ಕೇಶಪತನದ ಸಂದರ್ಭದಲ್ಲಿ ನಿಮ್ಮ ಮನೆಯ ಸುತ್ತಮುತ್ತ ಸಿಗುವಂಥ ಕೆಲವು ಆರೋಗ್ಯಯುತವಾಗಿರತಕ್ಕಂಥ ಆಯುರ್ವೇದ ಸಸ್ಯಗಳನ್ನು ಬಳಸಿ ನೀವು ಉಪಯುಕ್ತವಾಗಿರತಕ್ಕಂತಹ ರಿಸಲ್ಟನ್ನು ಪಡಿಬೋದು. ಏನಪ್ಪ ಅಂತಂದರೆ, ನಿಮ್ಮ ಮನೆ ಸುತ್ತಮುತ್ತ ದಾಸವಾಳದ ಎಲೆ ಸಿಗುತ್ತೆ, ಹಾಗೂ ಬೆಟ್ಟದ ನೆಲ್ಲಿಕಾಯಿ ಎಲೆ ಸಿಗುತ್ತೆ. ಇವೆರಡುವನ್ನು ಚೆನ್ನಾಗಿ ರುಬ್ಬು ಮೊಸರಿನಲ್ಲಿ ಕಲಸಿಕೊಂಡು ತಲೆಗೆ ಲೇಪನವನ್ನು ಮಾಡಿ ನಿಮಗೆ ಅತಿ ಉತ್ತಮವಾದ ಕೇಶ ಮತ್ತು ಕೇಶ ವೃದ್ಧಿ ಆಗುತ್ತದೆ. ಆತ್ಮೀಯ ವೀಕ್ಷಕರೇ, ಇದನ್ನು ನೀವು ಸುಮಾರಷ್ಟು 21 ದಿನ ಮಾಡಬೇಕಾಗುತ್ತದೆ. ಮಾಡಿ, ದಿನನಿತ್ಯವೂ ಮಾಡಿ, 45 ನಿಮಿಷ ಬಿಟ್ಟು ತಲೆ ಸ್ನಾನವನ್ನು ಮಾಡಿ, ಹೆಚ್ಚು ಹೆಚ್ಚು ಕೆಮಿಕಲ್ ಶಾಂಪುಗಳನ್ನು ಬಳಸದೆ ಆಯುರ್ವೇದ ಶಾಂಪುಗಳನ್ನು ಬಳಸಿ ಉತ್ತಮವಾದ ರಿಸಲ್ಟ್, ಉತ್ತಮವಾದ ಫಲಿತಾಂಶ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಮತ್ತೆ ಬೇರೆ ಒಳ್ಳೆಯ ಆರೋಗ್ಯ ಮಾಹಿತಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.